हाय फ्रेंड्स एल्लरिगू नमस्कार रूपा होम ट्यूटोरियल गे निम्गेल्लरिगू स्वागत। फ्रेंड्स इल्ली ना नोड़बोदु होल्क बंदिदीनि इवाग इल्ली नोड़बोदु फ्रेंड्स इवाग बदनेकाय एल्ल एष्टु चेन्नागि आगिदावे अंत एष्टु चिक्क गिड इदे नोड़बोदु नीवु एष्टु चेन्नागि बदनेकाय आगिदे फ्रेंड्स इदर एनगाय माडोके यूस माडबहुदु एष्टु चिक्क चिक्क कायन नोड़बोदु इदर एनगाय माडबहुदु फ्रेंड्स इल्ली नोड़बोदु इदक्के मेल्गडेनू कूड मुळ्ळु इरोद्रिंद इदरद ಕಾಯಿ ಪಲ್ಲೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪನೇ ಹೈಟ್ ಇರೋದು ಎಷ್ಟು ಮುಳಿದಾವೆ ನೋಡಬಹುದು ನೀವು ಹುಷಾರಾಗಿ ತಕ್ಕೋಬೇಕು ನಾವು ಫ್ರೆಂಡ್ಸ್ ಇಲ್ಲಿ ನೋಡಿ ಟೊಮ್ಯಾಟೋ ಎಷ್ಟೊಂದು ಆಗಿದಾವೆ ಅಂತ ಫ್ರೆಂಡ್ಸ್ ಈ ಟೊಮ್ಯಾಟೋ ನಾವು ಪಲ್ಲೆ ಸಾಂಬಾರ್ ಅಥವಾ ಪಲ್ಯ ಯಾವುದಕ್ಕಾದರೂ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದರ ಟೇಸ್ಟ್ ಇಲ್ಲಿ ನೋಡಿ ಎಷ್ಟೊಂದು ಟೊಮ್ಯಾಟೋ ಆಗಿದಾವೆ ಅಂತ ಯಾವುದೆ ಕೆಮಿಕಲ್ ಫರ್ಟಿಲೈಜರ್ ಇಲ್ಲದೇನೆ ನಾವು ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು ಇದು ಯಾವುದು ಕೂಡ ಕೆಮಿಕಲ್ ಆಗಿ ನಾವು ಹಾಕಿಲ್ಲ ನೋಡಬಹುದು ಆಕ್ಚುಲಿ ಇದಕ್ಕೆ ನಾವು ಗೊಬ್ಬರನೇ ಹಾಕಿಲ್ಲ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಫ್ರೆಂಡ್ಸ್ ಎಷ್ಟೊಂದು ಕಾಯಿಗಳು ಇದಾವೆ ನೋಡಬಹುದು ನೋಡಿ ಹಸಿ ಟೊಮ್ಯಾಟೋದಿಂದ ನಾವು ಚಟ್ನಿ ಮಾಡಬಹುದು ಹಸಿ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಸೇಂಗಾ ಕಾಳು ಹಾಕಿ ನಾವು ಮಾಡಬಹುದು ಫ್ರೆಂಡ್ಸ್ ಆಲ್ರೆಡಿ ಆ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನೀವು ನನ್ನ ಚಾನೆಲ್ ಗೆ ಹೋಗಿ ಚೆಕ್ ಮಾಡಬಹುದು ಫ್ರೆಂಡ್ಸ್ ನೋಡಿ ಇಲ್ಲಿ ಇದು ಕೂಡ ಇವತ್ತು ನಾವು ಜವಾರಿ ಟೊಮ್ಯಾಟೋ ಅಂತ ಕರೀತೀವಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಗಿಡ ಮುರಿದು ತೆಗೆದಿದ್ದೀವಿ ಆದರೂ ಒಣಗಿದೆ ಬಟ್ ಎಷ್ಟೊಂದು ಕಾಯಿ ಇದಾವೆ ಇದರಲ್ಲಿ ಅಂತ ನೋಡಿ ವಾವ್ ಇವು ನೋಡಿ ಸ್ವಲ್ಪ ದಪ್ಪ ಇವು ಇಲ್ಲಾಗಿದ್ದಾವೆ ನೋಡಿ ನೋಡಿ ಇವಕ್ಕೂ ಇವಕ್ಕೂ ಸ್ವಲ್ಪ ಇನ್ನೂ ಇದಕ್ಕಿಂತನೂ ಚಿಕ್ಕದು ಚಿಕ್ಕೂ ಕೂಡ ಬರ್ತವೆ ನೋಡಿ ಇಲ್ಲಿ ಕೂಡ ಒಂದು ಬದನೆ ಗಿಡ ಇದೆ ಇವಾಗ ಹೂ ಆಗ್ತಾ ಇದಾವೆ ಫ್ರೆಂಡ್ಸ್ ಅವು ಇಲ್ಲಿ ನೋಡಿ ಇವು ಸ್ವಲ್ಪ ದಪ್ಪ ಟೊಮ್ಯಾಟೋ ಆದರೆ ಇವು ಕೂಡ ಜವಾರಿ ಟೊಮ್ಯಾಟೋನೇ ನೋಡಿ ಫಾರಿನ್ ಟೊಮ್ಯಾಟೋ ಅಂತ ಹೇಳ್ತೀವಿ ನೋಡಿ ಅವು ಹುಳಿ ಇರಲ್ಲ ಜಾಸ್ತಿ ಬಟ್ ಇವು ತುಂಬಾ ಹುಳಿ ಇರ್ತವೆ ಫ್ರೆಂಡ್ಸ್ ಅಡುಗೆಗೆ ನಾವು ಅದನ್ನು ಎರಡು ಹಾಕೋ ಬದಲು ಇದನ್ನ ಒಂದು ಹಾಕಿದರೆ ಸಾಕು ಅಷ್ಟೇ ಹುಳಿ ಇರುತ್ತೆ ಇಲ್ಲಿ ನೋಡಿ ಎಷ್ಟೊಂದು ಬಿಟ್ಟಿದ್ದಾವೆ ಅಂತ ವಾವ್ ಫ್ರೆಂಡ್ಸ್ ಇದನ್ನ ಎಲ್ಲ ತೆಗಿಬೇಕು ನಾವು ಅಲ್ಲಿ ಕಡಲೆನ ತೆಗೆದುಬಿಟ್ಟು ಇದು ಹಾಕಿದ್ದೀವಿ ನಾವಲ್ಲಿ ಕೊತ್ತಂಬರಿನ ಹಾಕಿದ್ದೀವಿ ಇವಾಗ ನಾಟ್ತಾ ಇದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನಾಟ್ಕೊಳ್ತಾ ಇದೆ ಅಂತ ಫ್ರೆಂಡ್ಸ್ ಇದು ಬೆಳ್ಳುಳ್ಳಿ ಇವಾಗ ತೆಗಿಬೇಕು ನಾವು ಬೆಳ್ಳುಳ್ಳಿ ನೋಡ್ಬೋದು ಬೆಳ್ಳುಳ್ಳಿ ಬಂದಿದೆ ನಿಮಗೆ ಬೆಳ್ಳುಳ್ಳಿ ಯಾವ ಥರ ಬಂದಿದೆ ಅಂತ ಒಂದು ಕಿತ್ತು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ನೋಡ್ಬೋದು ಚೆನ್ನಾಗಿ ಬಂದಿದೆ ಬೆಳ್ಳುಳ್ಳಿ ಈ ವರ್ಷ ಫ್ರೆಂಡ್ಸ್ ಕಲರ್ ನೋಡಿ ಯಾವ ಥರ ಬಂದಿದೆ ಅಂತ ಸ್ವಲ್ಪ ಇದ್ರ ಕಲರು ಪಿಂಕ್ ಲೈಟ್ ಪಿಂಕ್ ಕಲರ್ ಇರುತ್ತೆ ನೋಡಿ ಆ ಟೈಮಲ್ಲಿ ಇದು ಸರಿಯಾಗಿ ಬಂದಿದೆ ಅಂತ ಅರ್ಥ ಇವಾಗ ಇದು ಲೈಟ್ ಪಿಂಕ್ ಕಲರ್ಗೆ ಟರ್ನ್ ಆಗಿದೆ ಇವಾಗ ಇದನ್ನು ನಾವು ತೆಗಿಬೋದು ಫ್ರೆಂಡ್ಸ್ ನೀವು ನೋಡ್ಬೋದು ಇಲ್ಲಿ ಲೈಟ್ ಪಿಂಕ್ ಕಲರ್ ಇದ್ದರೆ ಇದು ಜವಾರಿ ಅಂತ ಕರೀತಾರೆ ವೈಟ್ ಕಲರ್ ಇದ್ದರೆ ಅದು ಹೈಬ್ರಿಡ್ ಅಂತ ಕರೀತಾರೆ ಇಲ್ಲಿ ನೋಡ್ಬೋದು ನೀವು ಲೈಟ್ ಪಿಂಕ್ ಕಲರ್ ಇದೆ ನೋಡಿ ಬೆಳ್ಳುಳ್ಳಿ ಹಾಗಾಗಿ ಇದನ್ನು ನಾವು ಜವಾರಿ ಅಂತ ಕರಿತೀವಿ ಈ ಬೆಳ್ಳುಳ್ಳಿಗೆ ವಿಶೇಷತೆ ಏನಂದರೆ ಈ ಬೆಳ್ಳುಳ್ಳಿ ಸ್ಮೆಲ್ ತುಂಬಾ ಇರುತ್ತೆ ಫ್ರೆಂಡ್ಸ್ ನಾವು ಹೈಬ್ರಿಡ್ 4-5 ಹಾಕೋಕ್ಕಿಂತ ಇದು ಒಂದು ಹಾಕಿದರೆ ಸಾಕು ಅಷ್ಟು ಸ್ಮೆಲ್ ಇರುತ್ತೆ ಇದರದ್ದು ಹಾಗಾಗಿ ನಾವು
ಇವಾಗ ಬೆಳ್ಳುಳ್ಳಿ ಖಾರ ಎಲ್ಲ ಮಾಡ್ತೀವಿ ನೋಡಿ, ಅದರಲ್ಲಿ ಒಂದು ಹಾಕಿದರೆ ಸಾಕು, ತುಂಬಾ ಸ್ಮೆಲ್ ಇರುತ್ತೆ, ತುಂಬ ಚೆನ್ನಾಗಿ ಇರುತ್ತೆ. ಮತ್ತು ಹೈಬ್ರಿಡ್ದಿಂದ ನಾವು ಉಪ್ಪಿನಕಾಯಿ ಹಾಕ್ಬೋದು ಫ್ರೆಂಡ್ಸ್. ಇದರಿಂದ ಉಪ್ಪಿನಕಾಯಿ ಹಾಕೋಕ್ಕಾಗಲ್ಲ, ಯಾಕಂದರೆ ಇದ್ರ ನೋಡ್ಬೋದು ಇದು ಬೆಳ್ಳುಳ್ಳಿ ಬೀಜ ಇದೆ ನೋಡಿ, ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ, ಹಾಗಾಗಿ ಇದನ್ನು ಉಪ್ಪಿನಕಾಯಿ ಎಲ್ಲ ಹಾಕೋಕ್ಕಾಗಲ್ಲ ನೋಡಿ. ಎರಡಿದಾವೆ ನೋಡಿ, ಎಷ್ಟು ಚಿಕ್ಕ ಚಿಕ್ಕದಾವೆ ನೋಡಿ, ತುಂಬ ಜಾಸ್ತಿ ದೊಡ್ಡು ಆಗಲ್ಲ. ಇದರಲ್ಲಿ ಕಿತ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ. ಫ್ರೆಂಡ್ಸ್, ಕತ್ಲೆ ಹಾಕೋಕೆ ಬಂತು. ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ, ನೋಡ್ಬೋದು ಚಂದ್ರಮ ಯಾವ ಥರ ಮೂಡಿದೆ ಅಂತ ಇವತ್ತು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್, ಸಿ ಯು. ಇವತ್ತಿನ ನನ್ನ ಹಳ್ಳಿ ವ್ಲಾಗ್ ಯಾವ ಥರ ಆಯಿತು ಅಂತ ನೀವು ಕಮೆಂಟ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್, ಸಿ ಯು. ಇದುವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಪ್ಲೀಸ್ ಮರಿಬೇಡಿ. ನೋಡಿ, ನನ್ನ ಮಗ ಬಂದಿದ್ದಾನೆ ಎಲ್ಲ ತೊಗೊಂಡು ಹೋಗೋಕ್ಕೆ. ಓಕೆ ಫ್ರೆಂಡ್ಸ್, ಬಾಯ್.